ಗುಲ್ಬರ್ಗ ವಿಶ್ವವಿದ್ಯಾಲಯದ 42ನೇ ವಾರ್ಷಿಕ ಘಟಿಕೋತ್ಸವವನ್ನು ಆಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಡಾಕ್ಟರೇಟ್ ಸಹ ಪ್ರದಾನ ಮಾಡಲಾಗಿದೆ. ಇನ್ನು ಈ ಒಂದು ಉತ್ತಮ ಕಾರ್ಯವನ್ನು ನಮ್ಮ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ರವರು ಮಾಡಿದ್ದಾರೆ. ಇನ್ನು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದಂತಹ ಗೆಹ್ಲೋಟ್ ರವರು, ನಮ್ಮ ದೇಶ 2047ರ ಹೊತ್ತಿಗೆ ಒಂದು ಸಂಪೂರ್ಣ ಸ್ವಾತಂತ್ರ್ಯ ಪಡೆದು 100 ವರ್ಷವನ್ನು ಪೂರೈಸುತ್ತೆ. ಈ ಹೊತ್ತಿನಲ್ಲಿ ಸಾಕ್ಷರತೆಯಲ್ಲಿ ನಮ್ಮ ದೇಶವನ್ನು 100% ಸಾಕ್ಷರ ದೇಶ ಅಂತ ಅನಿಸ್ಕೊಳ್ಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಶಿಕ್ಷಣದ ಮಹತ್ವದ ಬಗ್ಗೆ ಮಾತನಾಡಿದ್ದಾರೆ. ಅಲ್ಲದೆ ಅತಿ ಹೆಚ್ಚು ಅಂಕವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಗೋಲ್ಡ್ ಮೆಡಲ್ ಅಂದರೆ ಚಿನ್ನದ ಪದಕವನ್ನು ಸಹ ಕೊಟ್ಟು ಗೌರವಿಸಲಾಗುತ್ತೆ. ಬನ್ನಿ ಹಾಗಾದರೆ ಕಾರ್ಯಕ್ರಮ ಯಾವ ರೀತಿ ನಡೀತಾ ಇತ್ತು, ಗೆಹ್ಲೋಟ್ ಅವರು ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ. अपनी रुचि के विषयों को लेकर के आगे बढ़ने वाले हैं, आपको सफलता प्राप्त हो, आप सफलता प्राप्त करें। आप और हम सब जानते हैं कि सफलता की कुंजी है शिक्षा, और शिक्षा का जितना प्रचार प्रसार करो उतनी कंटस्थ होती है। विद्या कभी चोरी नहीं हो सकती, विद्या कभी गायब नहीं हो सकती। अगर हम उसको निरंतर पढ़ते रहे और दूसरों को पढ़ाते रहे तो आपको कंटस्थ हो जाएगी। आज भी देश की आजादी के 75 वर्षों में इस प्रकार का वातावरण बना है। देश ने हर क्षेत्र में तेज गति से प्रगति की है और देश की अर्थव्यवस्था, जैसा मुख्य अतिथि ने भी वर्णन किया, दुनिया के देशों में जो विकसित राष्ट्र हैं उनके पांचवें स्थान पर है। और देशवासियों की भावनाओं को ध्यान में रखकर के भारत सरकार ने, नरेंद्र मोदी साहब ने इसको तीसरे स्थान पर ले जाने का संकल्प लिया है। ಅವರು KSRTC ಡ್ರೈವರ್, ನಮ್ಮಮ್ಮ ಮನೆಯಲ್ಲಿ ಇರ್ತಾರೆ, ಹೌಸ್ ವೈಫು, ನಮ್ಮ ಅಣ್ಣ ನಿಖಿಲ್ ಕುಮಾರ್ ಅಂತ. ನಾನು ಓದಿದ್ದು MSW, ಅದರಲ್ಲಿ 6 ಮೆಡಲ್ ಬಂದಿದ್ದಾವೆ. ಮೆಡಲ್ ತೊಗೊಂಡು ಭಾಳ ಖುಷಿ ಆಗಿದೆ. ಅದು ನಂದು ಗುಲ್ಬರ್ಗ ಯೂನಿವರ್ಸಿಟಿ, ಇದು ಗುಲ್ಬರ್ಗ ಡಿಸ್ಟ್ರಿಕ್ಟ್ನಲ್ಲೇ ಬರ್ತದೆ. ತದನಂತರ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ನಮ್ಮೂರಿನಲ್ಲಿ ಅಂದರೆ ದಿಗ್ಗಾಂವ್ ಗ್ರಾಮದಲ್ಲೇ ಮುಗಿಸಿರುತ್ತೇನೆ. ಈ MA ನಲ್ಲಿ ನನಗೆ 13 ಮೆಡಲ್ ಸಿಕ್ಕವರು. ಯಾವ ವಿಷಯ? ಕನ್ನಡ ವಿಭಾಗದಲ್ಲಿ.